ನಾವು ಒಂದರೊಂದಿಗೆ ಅಭಿವೃದ್ಧಿ ಕೊಡ್ತೇನೆ. ನಾವು ನನ್ನ ಹೆಚ್ಚಿನ ಸಮಯ ಸ್ವಲ್ಪ ಬೆಳೆದಿನಲ್ಲಿ ಇರುತ್ತೇನೆ, ಕೇಂದ್ರದಲ್ಲಿ ತುಂಬಾ ಒಂದು ವರ್ಷ ಎರಡು ವರ್ಷ ನಾನೇ ಪ್ರೊಸೆಸ್ ಅಧ್ಯಕ್ಷ ಮಾಡಿ ಚುನಾವಣೆ ಮಾಡಬೇಕಾಗಿದೆ. ಇವತ್ತು ತೀರ್ಮಾನ ಮಾಡಿದ್ದೇನೆ, ಒಂದೊಂದು ಸಮಾಜಕ್ಕೆ ಸೇರಿರ್ತಕ್ಕಂಥ ಕೆಲವು ಮಾಜಿ ಮಂತ್ರಿಗಳು, ಮಾಜಿ ಶಾಸಕರು, ಈಗ ಆರು ಶಾಸಕರಿದ್ದಾರೆ, ಕೆಲವರಿಗೆ ಜವಾಬ್ದಾರಿ ಕೊಡಬೇಕು ಅಂತ ಇದ್ದೇನೆ. ಆರ್ಟಿಸಿ ಸೆಕ್ರೆಟರಿ ಇರ್ಬೋದು, ಜನರಲ್ ಸೆಕ್ರೆಟರಿ ಇರ್ಬೋದು, ವೈಸ್ ಪ್ರೆಸಿಡೆಂಟ್ ಇರ್ಬೋದು, ಈ ರೀತಿ ಕೆಲವು ಸಮಾಜದ ಶಾಸಕರಲ್ಲಿ ಸರ್ವೈ ಮಾಡಿ ಕೆಲವು ಕಠಿಣ ಮಾಡುವಂತಹ ಟಾಸ್ಕ್ ನಾನೇ ಕೊಡಬೇಕು ಅಂತ ಇದ್ದೇನೆ. ಸಂಪೂರ್ಣ ಜವಾಬ್ದಾರಿ ನನಗೆ ನಾಲ್ಕೊಳ್ಳಿ. ಇದೇನು ಒಂದೊಂದು ಜಿಲ್ಲೆಗಳ ಜವಾಬ್ದಾರಿ ತಗೊಂಡು ಈಗಿಂದ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಐವತ್ತು ಜನ ಇಲ್ಲಿ ರೋಡ್ ಮನೆಯಲ್ಲಿ ಕಾಯ್ಕೊಂಡು ಪ್ರತಿನಿತ್ಯ ಜನರ ಧ್ವನಿಯಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಣೆ ಮಾಡಿ ಅಂತ ಹೇಳಿ ಇವತ್ತು ಪ್ರತಿ ಸಮಾಜದ ಕೆಲವು ನಾಯಕರುಗಳನ್ನ ಗುರುತಿಸಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೇನೆ. ಯಾಕಂದ್ರೆ ಪ್ರತಿ ಟೈಮ್ನಲ್ಲಿ ಅವರು ಅಣ್ಣ ನಾನು ಹೋದ್ರೆ ನಮ್ಮ ಯಾರು ಕೇಳ್ತಾರೆ, ನಿಮ್ಮ ಮಕ್ಕಳು ಹೋದ್ರೆ ಕೇಳ್ತಾರೆ, ನಿನ್ನ ಮಾತು ಕೇಳ್ತಾರೆ, ನಾವು ಹೋದ್ರೆ ಯಾರು ಹೋಗಲ್ಲ, ಇದೇ ಕಾರಣ ಕೊಡ್ಬೇಕು ಅಂತ ಹೇಳುತ್ತೆ. ಆದ್ರೆ ಬರೀ ನಾನು ಆ ಕಾರಣಗಳನ್ನ ಬದಿಗಿಟ್ಟು ನಿಮ್ಮ ಜವಾಬ್ದಾರಿಯನ್ನು ಎದುರಿಸಿದಷ್ಟೇ ಅಲ್ಲ, ಕೆಲವು ಸಮಾಜಗಳಲ್ಲಿ ಜನತಾದಲ್ಲಿ ಒಂದು ಹೊಸದಾಗಿ ಗುರುತಿಸ್ತಕ್ಕಂಥ ಕೆಲಸಗಳು ಪ್ರಾರಂಭ ಆಗಿದೆ ಅಂತಕ್ಕಂಥ ಸಂದೇಶವೇ ಒಪ್ಪಿದೆ. ಅದರಿಂದಾಗಿ ಹೆಚ್ಚಿನ ಒಂದು ಜವಾಬ್ದಾರಿ ನಾನು ನಿರ್ವಹಣೆ ಮಾಡೋದಕ್ಕಿಂತ ಪಕ್ಷದಲ್ಲಿ ನಮ್ಮ ವಿಭಾಗೀಯವರು ಕೆಲವು ಜವಾಬ್ದಾರಿಗಳನ್ನು ನಾನು ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಅವರನ್ನ ಇವತ್ತು ನಾಯಕರಾಗಿ ಬೆಳೆಯುತ್ತಕ್ಕಂಥದಕ್ಕೆ ನಾನು ಹಿನ್ನೆಲೆಯಲ್ಲಿ ಮುಂದೆ ಶಕ್ತಿ ತುಂಬುತ್ತೇನೆ. ಇವತ್ತು ಜವಾಬ್ದಾರಿ ತಗೋಬೇಕು ಅಂತಕ್ಕಂಥ ಅವರಿಗೆ ಜವಾಬ್ದಾರಿ ಕೊಡಬೇಕು ಅಂತ ಇದೆ. ಅದರಿಂದ ನಮ್ಮ ಜನಪದ ಕ್ಷೇತ್ರದ ಜನತೆ ಇರ್ಬೋದು, ರಾಮನಗರ ಇರ್ಬೋದು, ಮಾಲಿ ಇರ್ಬೋದು, ಕನಕನ ಇರ್ಬೋದು, ಈ ನಾಲ್ಕು ಭಾಗದಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಜವಾಬ್ದಾರಿ ತೆಗೆದುಕೊಳ್ಬೇಕು ಅಂತ ಇದ್ದೇನೆ. ಇಲ್ಲಿಯ ಜನರ ಜೊತೆ ನಿರಂತರವಾದಂತಹ ಸಂಪರ್ಕ ಎದುರುಕೊಳ್ಳಲು ನಾವು ತೀರ್ಮಾನ ಮಾಡ್ತಿರ್ತೇನೆ. ಅದಷ್ಟೇ ಅಲ್ಲ, ಮುಂದಿನ ದಿನಗಳು ನಾನು ಊಟ ಮಾಡ್ತಿರ್ತೇನೆ. ಈ ಬೆಳಗ್ಗೆ ಬಾಳೆಗೊಂಡಲ್ಲಿ ಮುಖ್ಯಮಂತ್ರಿ ಹೇಳಿದರು, ಆದರೆ ಯಾವ ಒಂದು ದೇವಳಿಯಂತೆಯೇ ಇರಬೇಕು ಅಂತ ಹೇಳಿ ಈ ಕಳೆದ ಐದು ವರ್ಷದಿಂದ ಈಗ ಸಂಪೂರ್ಣ ಕೊಡುವಂತ ಸರ್ಕಾರ ಬಂದು ಅಲ್ಲೇ ನಡೆಯುತ್ತೆ ಮಾಡಿದೆ ಅಂತ ಹೇಳಿದ್ರು. ಯಾವ ದಿಕ್ಕಿನಲ್ಲಿ ಯಾವ ಮಾಡೋದು, ಅದರಿಂದ ನನಗೆ ಯಾವ ಆತಂಕ ಇಲ್ಲ, ನೀವು ಆತಂಕಗೊಳ್ಳಲಾಗುತ್ತದೆ. ಈ ಸರ್ಕಾರದಿಂದ ಒಳ್ಳೆಯ ಒಂದು ಕಾರ್ಯಕ್ರಮಗಳು ಜನತೆಗೆ ದೊರಕುತ್ತಿರ್ತಕ್ಕಂಥ ನಿರೀಕ್ಷೆ ನಮ್ಗೆ ಯಾವುದು ಕೇಳಿದ್ದಾರೆ. ಏನು ಆಲೋಚನೆ ನಾನು ಸ್ವಲ್ಪ ರಾಜಕೀಯವಾಗಿ ಏನ್ ಬೆಳವಣಿಗೆ ನಡೀತಾ ಇದೆ ಗಮನಿಸ್ತಾ ಇದ್ದೇನೆ. ಎಲ್ಲಿ ಹೋಗ್ಬೋದು ಪರಿಸ್ಥಿತಿಗಳನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಮಂಜುನಾ ನಿಮ್ಗೆ ಹೇಳ್ತಕ್ಕಂಥದ್ದು ಪ್ರಮುಖವಾಗಿ ನಾನು ನಿಮ್ಗೆ ಮನೆ ಮಾಡೋದು ನಾನು ಸ್ವಾಭಿಮಾನ ಕಳ್ಕೊಂಡು ಮುಖ್ಯಮಂತ್ರಿ ಹತ್ರ ಇರಲಿ ಯಾವ ಮಂತ್ರಿ ಹತ್ರ ಪ್ರಮಾಣಿಗೆ ಕೆಲಸ ಮಾಡಿ ಅಂತ ಹೇಳಿ ವೈಯಕ್ತಿಕವಾಗಿ ಅವರ ಮುಂದೆ ಹೋಗಿರುವುದು ಸಾಧ್ಯ ಇಲ್ಲ. ಅವೆಲ್ಲ ನಿಮ್ಮ ಮುಂದೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನೀವು ನನ್ನಲ್ಲಿ ಮುಂದೆ ಶಾಸಕ ಮಾಡಿದ್ದೀರಿ, ಇವತ್ತು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರಲಿಕ್ಕೆ ನಾವು ಯಾವ ಕಾರಣಕ್ಕೂ ಯಾವ ಮುಂದೆ ಹೇಳ್ತೇವೆ ಅಂತ ಹೇಳಿದ್ದೇನೆ. ವಿಧಾನಸಭೆಯಲ್ಲಿ ಕಲಾಪದಲ್ಲಿ ಏನಾದರೂ ತಪ್ಪುಗಳಾಗಿರುವುದ ಇವತ್ತು ಅಂಕಿಅಂಶಗಳ ಆಧಾರದ ಮೇಲೆ ಸರ್ಕಾರಕ್ಕೆ ಇವತ್ತು ಕಠಿಣವಾದಂತಹ ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟಂತಹ ಕೆಲಸ ನಾವು ಮಾಡಬೇಕಾಗ್ತದೆ. ಇವತ್ತು ನಾನು ಕಠಿಣವಾದಂತಹ ಹೋರಾಟದಲ್ಲಿ ಸರ್ಕಾರ ಮಾಡಬೇಕಾದ್ರೆ ಈಗ ಅಭಿವೃದ್ಧಿಗಳಿಗೆ ಸ್ವಲ್ಪ ತೊಂದರೆ ಕೊಡಬಹುದು, ಆದರೆ ಅಭಿವೃದ್ಧಿಗೆ ವಿಶೇಷವಾಗಿ ನಮಗೆ ಹಿಂದೆ ಸ್ವಲ್ಪ ಬ್ಯಾಂಕ್ಗಳನ್ನು ಮಾಡುವುದನ್ನು ಪ್ರಯತ್ನ ಮಾಡಿದ್ದೆ. ಅದು ಈ ಸರ್ಕಾರದ ಆಯುಕ್ತ ದೊಡ್ಡದಲ್ಲಿ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೆ ಬಿಟ್ಟು ವೈಯಕ್ತಿಕವಾದಂತಹ ಸಮಸ್ಯೆಗಳಿದ್ದಾಗ ಆ ಸಮಸ್ಯೆಗಳಿಂದ ಕೈಲಾಗಿ ಸಹಾಯ ಆ ಕುಟುಂಬದ ರಕ್ಷಣೆಗೆ ಹೋಗಬೇಕು ನನ್ನ ಜವಾಬ್ದಾರಿ. ದೊಡ್ಡ ದೊಡ್ಡ ಅಭಿವೃದ್ಧಿ ಕಾರ್ಯಕ್ರಮಗಳಿದ್ದಾಗ ಈ ಸರ್ಕಾರದಿಂದ ನೀವು ಆ ಅಭಿವೃದ್ಧಿ ಕಾರ್ಯಕ್ರಮ ನಿರೀಕ್ಷಣೆ ಮಾಡಲು ಆಗಲ್ಲ.
అధికారం చేస్తున్నా జిల్లాపంచాయతీ ఎలా ప్రారంభించాలి